ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾದರು ನಲವತ್ತೊಂದು ರನ್ಗಳ ಅಂತರದಲ್ಲಿ ಒಂದು ಭರ್ಜರಿಯಾದಂತೆ ಗೆಲುವನ್ನು ಸಾಧಿಸಿದೆ ಇನ್ನು ಭಾರತದ ಎದುರು ಶ್ರೀಲಂಕಾ ತಂಡ ಸೂಪರ್ ಫೋರ್ ಪಂದ್ಯದಲ್ಲಿ ಸೋಲನ ಕಂಡ ಬಳಿಕ ಶ್ರೀಲಂಕಾ ತಂಡದ ಮಾಜಿ ಆಟಗಾರರು ಶ್ರೀಲಂಕಾ ತಂಡದ ಪ್ರದರ್ಶನದ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂಥ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಇನ್ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಗೆಲುವಿಗಾಗಿ ಇನ್ನೂರ ಹದಿನಾಲ್ಕು ರನ್ಗಳ ಗುರಿಯನ್ನು ಪಡೆದಂಥ ಶ್ರೀಲಂಕಾ ಕೇವಲ ನೂರ ಎಪ್ಪತ್ತೆರಡು ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಟೀಂ ಇಂಡಿಯಾದ ಎದುರು ಸೂಪರ್ ಫೋರ್ ಪಂದ್ಯದಲ್ಲಿ ನಲವತ್ತೊಂದು ರನ್ಗಳ ಅಂತರದಲ್ಲಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡಿತು ಇನ್ನು ಶ್ರೀಲಂಕಾ ತಂಡ ಸೂಪರ್ ಫೋರ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಎದುರು ಸೋಲನ್ನ ಕಂಡ ಬಳಿಕ ತಂಡದ ಪ್ರದರ್ಶನದ ಬಗ್ಗೆ ಶ್ರೀಲಂಕಾದ ಮಾಜಿ ಆಟಗಾರರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶ್ರೀಲಂಕಾ ತಂಡದ ಕಳಪೆ ಪ್ರದರ್ಶನದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಶ್ರೀಲಂಕಾ ತಂಡದ ಮಾಜಿ ಆಟಗಾರ ಸನತ್ ಜಯಸೂರ್ಯ ನಿಜಕ್ಕೂ ಕೂಡ ನಮ್ಮ ತಂಡದ ಸ್ಪಿನ್ ಬೌಲರ್ಸ್ಗಳು ಭಾರತದಂಥ ಬಲಿಷ್ಠ ತಂಡದ ಎದುರು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿದರು ಆದರೆ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತವರು ನೆಲದಲ್ಲಿ ತೋರಲು ಇಫಲರಾದರು ಈ ಕಾರಣದಿಂದಾಗಿ ಗೆಲ್ಲಬಹುದಾಗಿದ್ದಂಥ ಮ್ಯಾಚಲ್ಲಿ ಭಾರತದ ಎದುರು ಸೋಲನ್ನ ಕಂಡೆವು ಒಂದು ವೇಳೆ ನಾವು ಭಾರತದ ಎದುರು ಗೆಲುವನ್ನು ಸಾಧಿಸಿದ್ದರೆ ಆಗ ಏಷ್ಯಾ ಕಪ್ನ ಫೈನಲ್ಗೆ ಇರುವ ಉತ್ತಮ ಅವಕಾಶ ನಮ್ಮ ಮುಂದೆ ಇರುತ್ತಿತ್ತು ಆದರೆ ಇದೀಗ ಫೈನಲ್ಗೆ ಹೋಗುವ ಹಾದಿಯನ್ನು ನಾವು ಕಠಿಣ ಮಾಡಿಕೊಂಡಿದ್ದೇವೆ ಎಂಬ ಮಾತನ್ನ ಶ್ರೀಲಂಕಾ ತಂಡದ ಮಾಜಿ ಆಟಗಾರ ಸನತ್ ಜೈಸೂರ ಹೇಳಿದ್ದಾರೆ ಇನ್ನು ತಂಡದ ಪ್ರದರ್ಶನದ ಬಗ್ಗೆ ಶ್ರೀಲಂಕಾ ತಂಡದ ಮತ್ತೊಬ್ಬ ಮಾಜಿ ಆಟಗಾರ ಕುಮಾರ್ ಸಂಗಾಕಾರ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಮ್ಮ ತಂಡ ತವರಿನ ಪಿಚ್ನ ಲಾಭವನ್ನು ಲಾಭವನ್ನ ಸರಿಯಾಗಿ ಪಡೆಯಲೇ ಇಲ್ಲ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ಈ ಪಂದ್ಯದಲ್ಲಿ ತೋರಿದರು ನಮ್ಮ ಬ್ಯಾಟ್ಸ್ಮನ್ಗಳು ಇನ್ನಷ್ಟು ಉತ್ತಮವಾದಂಥ ಪ್ರದರ್ಶನವನ್ನು ತೋರಿದ್ದಾರೆ ಆಗ ನಮಗೆ ಕೆಲವು ಸುಲಭವಾಗುತ್ತಿತ್ತು ಶ್ರೀಲಂಕಾ ತಂಡದ ಪರವಾಗಿ ತುನಿತ್ ಮಾತ್ರ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿದರು ಉಳಿದಂತೆ ನಮ್ಮ ತಂಡದ ಯಾವುದೇ ಆಟಗಾರ ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಹೀಗಾಗಿ ನಾವು ಭಾರತದ ಎದುರು ಸೋಲಬೇಕಾಗಿತ್ತು ಎಂಬ ಮಾತನ್ನ ಕುಮಾರ್ ಸಂಘಕಾರ ಹೇಳಿದ್ದಾರೆ ಇನ್ನು ಲಸಿತ್ ಮಲ್ಲಿಗಾ ಕೂಡ ಶ್ರೀಲಂಕಾ ತಂಡದ ಪ್ರದರ್ಶನದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶ್ರೀಲಂಕಾ ತಂಡ ನನ್ನ ಪ್ರಕಾರ ಎಲ್ಲ ಭಾಗದಲ್ಲೂ ಕೂಡ ಒಂದು ಕಳಪೆ ಪ್ರದರ್ಶನವನ್ನು ತೋರಿತು ಹೀಗಾಗಿ ನಾವು ಭಾರತದ ಎದುರು ಸೋಲನ್ನ ಕಾಣಬೇಕಾಯಿತು ಭಾರತದ ಎದುರು ಆದಂಥ ತಪ್ಪುಗಳನ್ನ ನಾವು ಬಹುಬೇಗನೆ ತಿದ್ದುಕೊಳ್ಳಬೇಕಾಗಿದೆ ಹೀಗಾಗಿದ್ದಲ್ಲಿ ಮಾತ್ರ ನಾವು ಏಷ್ಯಾ ಕಪ್ನ ಫೈನಲ್ ಹಂತವನ್ನು ತಲುಪಲು ಸಾಧ್ಯ ಹೀಗಾಗಿ ತಂಡದ ಆಟಗಾರರು ಭಾರತದ ಎದುರು ಆದಂಥ ಹಿನಾಯ ಸೋಲನ್ನು ಮರೆತು ಮುಂದಿನ ಪಂದ್ಯದತ್ತ ಗಮನವನ್ನು ಹರಿಸಬೇಕಾಗಿದೆ ಎಂಬ ಮಾತನ್ನ ಲಸಿತ್ ಮಳಿಂಗ ಹೇಳಿದ್ದಾರೆ ಇನ್ನು ಯುವ ಪ್ರಕಾರ ನಾಳೆ ಸೂಪರ್ ಫೋರ್ನಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಿರುವಂಥ ಪಂದ್ಯದಲ್ಲಿ ಯಾವ ತಂಡ ಜೈಶಾಲ ಆಗುವುದರ ಮೂಲಕ ಫಾರೆನ್ ಅಲ್ಲಿ ಟೀಮ್ ಇಂಡಿಯಾಕ್ಕೆ ಮುಖಾಮುಖಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು